ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ತಕ್ಷಣ ಈ ವಿಡಿಯೋನ ನೋಡೋಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಂಗಳೂರು ಅಡಿಗೆ. ಇವಾಗ ನಾನು ಶಾವಿಗೆ ಪಾಯಸ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಕಾಯಿಸ್ಕೊಳ್ಳೋಣ. ಸ್ಟೌವ್ ಆನ್ ಮಾಡ್ಕೊಳ್ಳಿ. ಹಾಲಿಗೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಾಯಿಸ್ಕೊಳ್ಳಿ. ಕುದಿ ಬರೋ ಅಷ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ನಾನು ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ. ಸಕ್ಕರೆ ಎಲ್ಲ ಇವಾಗ ಕರಗಲಿ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಈಗ ಕುದೀತಾ ಇದೆ. ಶಾವಿಗೆ ನಾನು ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಶಾವಿಗೆ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಶಾವಿಗೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕನೂ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಹಾಲೆಲ್ಲ ಉಕ್ಕಿ ಬರುತ್ತೆ. ಅದರಿಂದ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಶಾವಿಗೆನ ಬೇಯಿಸ್ಕೊಳ್ಳೋಣ. ನೋಡಿ, ಶಾವಿಗೆ ಎಲ್ಲ ಈಗ ಬೆಂದಿದೆ. ಹಾಲು ನೋಡಿ, ನಾನು ಎಷ್ಟು ಹಾಲು ಹಾಕಿದ್ದೆ, ಈಗೆಲ್ಲನೂ ಚೆನ್ನಾಗಿ ಕುದೀತಾ ಇತ್ತಲ್ಲ ಇಷ್ಟೊತ್ತು, ಫುಲ್ ಹಾಲೆಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ಕೊಳ್ಳೋಣ. ಎಮ್ಟಿ ಅರ್ಧ ಬಾದಾಮ್ ಪೌಡ್ರ್ ಹಾಕ್ತಾ ಇದ್ದೀನಿ. 2.5 ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ಇದು ಬಾದಾಮ್ ಪೌಡ್ರ್ ಹಾಕಿದ್ರೆ ನಿಮಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಕಲರೂ ಅಷ್ಟೇ ಚೇಂಜ್ ಆಗುತ್ತೆ. ಟ್ರೈ ಮಾಡಿ, ತುಂಬ ಸೂಪರಾಗಿ ಬರುತ್ತೆ ಇದು ಬಾದಾಮ್ ಪೌಡ್ರ್ ಹಾಕಿದ್ರೆ. ಎಷ್ಟು ಥಿಕ್ನೆಸ್ ಬಂದಿದೆ ಇವಾಗ. ಇದು ಕುದಿತಾ ಇರಲಿ, ಇನ್ನೊಂದು ಕಡೆ ನಾವು ಅಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋಣ. ಆಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ತುಪ್ಪ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಬಿಸಿಯಾಗಿದೆ. ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಇದನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಲೈಟ್ ಬ್ರೌನ್ ಕಲರ್ ಬರೋಷ್ಟು ಹುರ್ಕೊಳ್ಳಿ. ಸ್ವೀಟ್ ಐಟಮ್ಗೆ ತುಪ್ಪ ಇದ್ರೇ ಟೇಸ್ಟು ಸೂಪರಾಗಿರೋದು. ನೋಡಿ, ಸಾಕು, ಬ್ರೌನಾಗಿ ಬಂದಿದೆ. ಬಾದಾಮ್ ಪೌಡ್ರ್ ಹಾಕಿದ್ವಲ್ಲ, ಇವಾಗ ಏಲಕ್ಕಿ ಪುಡಿ. ನಾನು 2 ಏಲಕ್ಕಿ ತೊಗೊಂಡು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಕಮ್ಮಿ ಫ್ಲೇಮಲ್ಲಿ ಇಡಿ. ಇದು ಹಾಕಿದ ತಕ್ಷಣ ಉಕ್ಕಿ ಬರುತ್ತೆ. ತುಪ್ಪ ಬಂದು ಹಾಲಲ್ಲಿ ಎಲ್ಲ ಮಿಕ್ಸ್ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ. ಅದರಿಂದ ಒಂದು 5 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಪಾಯಸ ರೆಡಿಯಾಗಿದೆ. ನೋಡಿ, ಹಬ್ಬಕ್ಕೆ ನೀವು ಪಾಯಸನ ಮಾಡ್ಬೋದು, ಮತ್ತು ಗೆಸ್ಟೆಲ್ಲ ಬಂದರು ಅಂದರೆ ಮನೇಲಿ ಪಾಯಸ ಮಾಡಿಕೊಡಿ. ತುಂಬ ಈಸಿಯಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.